ಕ್ಯಾಪ್ಟನ್ ಆಗೋಕೆ ನಾಲಾಯಕಿಂದ ಕಾರ್ತಿಕ್. ಬಿಗ್ ಬಾಸ್ ಮನೆ ಅಸಲಿ ಆಟ ಈಗ ಶುರುವಾಗಿದೆ. ಬೆಳ್ಳಂಬೆಳಗ್ಗೆ ನಾಮಿನೇಷನ್ ಪ್ರಕ್ರಿಯೆ ಇಡೋ ಮೂಲಕ ಬಿಗ್ ಬಾಸ್ ಮನೆ ಮಂದಿಗೆ ಶಾಕ್ ಕೊಟ್ಟಿದ್ದಾರೆ. ಇದೀಗ ಕ್ಯಾಪ್ಟನ್ ಸ್ನೇಹಿತ್ ಮತ್ತು ಕಾರ್ತಿಕ್ ನಡುವೆ ಮಾತಿನ ಚಕಮಕಿ ಜೋರಾಗಿ ನಡೆದಿದೆ. ಕ್ಯಾಪ್ಟನ್ ಆಗೋಕೆ ಸ್ನೇಹಿತ್ ನಾಲಾಯಕ್ ಅಂತ ಕಾರ್ತಿಕ್ ಕಿಡಿಕಾರಿದ್ದಾರೆ. ಬೆಡ್ ನಿಂದ ಇಳಿತಾ ಇದ್ದ ಹಾಗೆ ಎಲ್ಲರಿಗೂ ಬಿಗ್ ಬಾಸ್ ಶಾಕ್ ಕೊಟ್ಟಿದ್ದಾರೆ. ಎರಡನೇ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ. ಸಂಗೀತಾ ತುಕಾಲಿ ಸಂತೋಗೆ ನಾಮಿನೇಟ್ ಮಾಡಿ ಕೆಂಗಣಿಗೆ ಗುರಿಯಾಗಿದ್ದಾರೆ. ಇದ ಕಾರ್ತಿಕ್ ಮತ್ತು ಸ್ನೇಹಿತ್ ನಡುವೆ ಜಗಳ ತಾರಕಕ್ಕೇರಿದೆ. ಕ್ಯಾಪ್ಟನ್ ಆಗಿರುವ ಸ್ನೇಹಿತ್ಗೆ ಡೈರೆಕ್ಟ್ ನಾಮಿನೇಟ್ ಮಾಡೋಕೆ ಬಿಗ್ ಬಾಸ್ ಹೇಳಿದ್ರು. ಸ್ನೇಹಿತ್ ನಾಮಿನೇಷನ್ ಈಗ ಕಾರ್ತಿಕ್ಗೆ ನುಂಗಲಾರದೆ ತುತ್ತಾಗಿದೆ. ಬಿಗ್ ಬಾಸ್ ಆದೇಶದಂತೆ ಸ್ನೇಹಿತ್ ರಿಯಾಕ್ಟ್ ಮಾಡಿದ್ದು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ ಕಾರ್ತಿಕ್ ಜೊತೆಗೆ ತನಿಷಾ ಇಬ್ಬರನ್ನ ಕೂಡ ನಾಮಿನೇಟ್ ಮಾಡಿದ್ದಾರೆ. ರೂಲ್ಸ್ ಪ್ರಕಾರ ತರಕಾರಿಯನ್ನ ಜೈಲಲ್ಲಿರುವಂತಹ ಸ್ಪರ್ಧಿ ಭಾಗ್ಯಶ್ರೀ ಅವರು ಕಟ್ ಮಾಡಬೇಕಾಗಿತ್ತು. ತನಿಷಾ ಅವರು ತರಕಾರಿ ಕಟ್ ಮಾಡುವಾಗ ಕಾರ್ತಿಕ್ ಭಾಗಿಯಾಗಿದ್ರು. ಕಟ್ ಆಗಿರೋ ತರಕಾರಿಯೊಂದನ್ನ ತಿಂದಿದ್ರು. ಇದೇ ಕಾರಣ ನೀಡಿ ಸ್ನೇಹಿತ್ ಕಾರ್ತಿಕ್ ಅವರನ್ನ ನೇರ ನಾಮಿನೇಟ್ ಮಾಡಿದ್ದಾರೆ. ಸ್ನೇಹಿತ್ ಈ ನಡೆಯನ್ನ ಕಾರ್ತಿಕ್ ಖಂಡಿಸಿದ್ದಾರೆ. ನಾನು ತರಕಾರಿಯನ್ನ ಕಟ್ ಮಾಡಲಿಲ್ಲ, ತಿಂದಿದ್ದೇನೆ. ನಾನು ಎಲ್ಲಿಯೂ ರೂಲ್ಸ್ ಬ್ರೇಕ್ ಮಾಡಿಲ್ಲ ಅಂದಿದ್ದಾರೆ. ನಾಮಿನೇಟ್ ಎಂಬುದು ದೊಡ್ಡ ವಿಚಾರ, ಯಾವುದಕ್ಕೋ ಯಾವುದೋ ಲಿಂಕ್ ಮಾಡೋದಲ್ಲ. ಸ್ನೇಹಿತ್ ಕ್ಯಾಪ್ಟನ್ ಆಗೋದಕ್ಕೆ ನಾಲಾಯಕ್ ಅಂತ ಕಾರ್ತಿಕ್ ಸಿಡಿದಿದ್ದಾರೆ. ಅದಕ್ಕೆ ಪ್ರತಿಕ್ರಿಯಿಸಿ ನೀವು ಕ್ಯಾಪ್ಟನ್ ಆಗಿ ತೋರಿಸಿ ಅಂತ ಸ್ನೇಹಿತ್ ಕಾರ್ತಿಕ್ಗೆ ಸವಾಲೆಸೆದಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.